ಮಧ್ಯರಾತ್ರಿ ಬೆಂಗಳೂರು ಪೊಲೀಸರ ಡೆಡ್ಲಿ ಚೇಸಿಂಗ್. ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಕಿಡ್ನಾಪ್ ಆರೋಪಿಯ ಬಂಧನ ಮಾಡಿದ್ದಾರೆ. ಆರೋಪಿಯನ್ನು ಹಿಡಿದ ಲೈವ್ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆಡುಗೋಡಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಸಮಯ ಪ್ರಜ್ಞೆಯಿಂದಾಗಿ ಜೀವ ಉಳಿದಿದೆ. ಕೋರಮಂಗಲ ಚೆಕ್ಪೋಸ್ಟ್ನಲ್ಲಿ ನೈಟ್ ರೌಂಡ್ಸ್ನಲ್ಲಿದ್ದರು ಮಂಜುನಾಥ್. ರಾತ್ರಿ 11:40 ಸಮಯ ಬ್ಯಾರಿಕೇಡ್ಗೆ ಗುದ್ದಿ ವೇಗವಾಗಿ ಹೊರಡುತ್ತೆ ಒಂದು ಕಾರ್. ಹೊಂಡಾ ಸಿಟಿ ಕಾರಿನಿಂದ ಕಾಪಾಡಿ ಅಂತ ವ್ಯಕ್ತಿಯೊಬ್ಬ ಚೀರಿದ್ದು ಕೇಳುತ್ತೆ. ತಕ್ಷಣವೇ ಆ ಕಾರನ್ನ ಚೇಸ್ ಮಾಡ್ತಾರೆ ಇನ್ಸ್ಪೆಕ್ಟರ್. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸುಮಾರು 2 ಕಿಲೋಮೀಟರ್ ಚೇಸ್ ಮಾಡಿ ಕೋರಮಂಗಲ ಜಂಕ್ಷನ್ ಬಳಿ ಅಟ್ಯಾಕ್ ಮಾಡ್ತಾರೆ. ಪೊಲೀಸ್ ಜೀಪ್ ನೋಡಿ ಆ 3 ಆರೋಪಿಗಳು ಪರಾರಿಯಾದರು. ಕಾರಿನಲ್ಲಿ ಒಟ್ಟು 4 ಆರೋಪಿಗಳು. ಆ ಪೈಕಿ 3 ಎಸ್ಕೇಪ್ ಆಗ್ತಾರೆ, ಆದರೆ ಒಬ್ಬ ಸಿಕ್ಕಾಕೊಳ್ತಾನೆ, ಅರೆಸ್ಟ್ ಆಗಿದ್ದಾನೆ. ತೌಹೀದ್ ಎಂಬ ಯುವಕನ ರಕ್ಷಣೆಯಾಗಿದೆ. ಗೋಪಿ ಎಂಬಾತ ಪೊಲೀಸರ ವಶಕ್ಕೆ. ಈ ಘಟನೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ ಕಿರಣ್. ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಕಿಡ್ನಾಪರ್ಸ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು. ಈ ಘಟನೆ ಬಗ್ಗೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ, ಈ ಆರೋಪಿಗಳ ಹಿನ್ನೆಲೆ ಏನು, ಯಾವ ರೀತಿಯಲ್ಲಿ ಇವರನ್ನ ಬಂಧಿಸೋದಕ್ಕೆ ಸಾಧ್ಯ ಆಯ್ತು ಅಂತ? ಖಂಡಿತ ಪ್ರತಿಮಾ, ಏನ್ ಬೆಂಗಳೂರಿನ ಆಡುಗೋಡಿ ಪೊಲೀಸರು ರಾತ್ರಿ ಗಸ್ತಿನಲ್ಲಿದ್ದ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಿ ಒಬ್ಬ ಯುವಕನನ್ನ ಕರೆದೊಯ್ತಾ ಇರ್ತಾರೆ. ಕಾರ್ ನಲ್ಲಿ ಬಂದಂತಹ ಆರೋಪಿಗಳನ್ನ ತಡ ಹಾಕ್ತಾರೆ, ಆದ್ರೂ ಸಹ ನಿಲ್ಸೋದಿಲ್ಲ. ಬ್ಯಾರಿಕೇಡ್ಗೆ ಗುದ್ದಿ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆತ ಕಿರ್ಚಾಡದ ಸಂದರ್ಭದಲ್ಲಿ ಕೂಡಲೇ ಆತನ ಗಾಡಿಯನ್ನ ಚೇಸ್ ಮಾಡಿದಂತ ಪೊಲೀಸರು ಆರೋಪಿಯನ್ನ ಬಂಧಿಸಿ ಈಗ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಪ್ರಕರಣ ಏನಂದ್ರೆ ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈತ ಏನಿದ್ದಾನೆ, ತೌಹೀದ್ ಮತ್ತೆ ಆರೋಪಿ ಗೋಪಿ ಇಬ್ರು ಸಹ ಸ್ನೇಹಿತರಿರ್ತಾರೆ. ಈ ತೌಹೀದು 60,000 ಹಣವನ್ನ ಗೋಪಿಗೆ ಕೊಡ್ಬೇಕಿರುತ್ತೆ. ಎಷ್ಟು ಕೇಳಿದ್ರು ಸಹ ಹಣವನ್ನ ಸಾಲ ಪಡೆದುಕೊಂಡು ವಾಪಸ್ ಕೊಟ್ಟಿರಲ್ಲ. ಹೀಗಾಗಿ ಬಂಡೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೊನ್ನೆ ಕಿಡ್ನಾಪ್ ಮಾಡಿ ತೆಗೆದುಕೊಂಡು ಹೋಗಿರ್ತಾರೆ. ಮಡಿವಾಳ ಇವ್ರ ಪೋಷಕರಿಗೂ ಸಹ ಫೋನ್ ಮಾಡಿ ಎದುರಿಸ್ತಾ ಇರ್ತಾರೆ. ಪೊಲೀಸ್ರಿಗೆ ವಿಷಯ ತಿಳಿಸಿದ್ರೆ ಕೊಲೆ ಮಾಡ್ತೀವಿ ಅಂತ ನಂತರ ಅವರು ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ, ಆದ್ರೆ ಎಲ್ಲೂ ಸಹ ಪತ್ತೆ ಆಗಿರೋದಿಲ್ಲ. ಇವತ್ತು ಕೋರಮಂಗಲ ಜಂಕ್ಷನ್ ಬಳಿ ಆಡುಗೋಡಿ ಇನ್ಸ್ಪೆಕ್ಟರ್ ಮಂಜುನಾಥ್ ತಪಾಸಣೆ ನಡೆಸೋ ಸಂದರ್ಭದಲ್ಲಿ ಇದು ಗೊತ್ತಾಗಿರ್ತಕ್ಕಂಥದ್ದು. ಕೂಡ್ಲೆ ಆರೋಪಿ ಪರಾರಿ ಆಗ್ತಾರೆ. 4 ಆರೋಪಿಗಳಲ್ಲಿ ಗೋಪಿಯನ್ನ ಬಂಧಿಸಿರ್ತಕ್ಕಂಥದ್ದು, ಮುಳುದಂತೆ 3 ಬಂದಿ ಪರಾರಿ ಆಗ್ತಾರೆ. ಮತ್ತೆ ಅಪಹರಣಕ್ಕೊಳಗಾಗಿದ್ದಂತ ತೌಹೀದ್ನ ಈಗ ಬಚಾವ್ ಮಾಡಿದ್ದಾರೆ. ಪೊಲೀಸರು ನಂತರ ಚೇಸ್ ಮಾಡಿ ಸಿನಿಮೆಯ ರೀತಿಯಲ್ಲಿ 2 ಕಿಲೋಮೀಟರ್ ವರೆಗೂ ಸಹ ಚೇಸಿಂಗ್ ಮಾಡಿ ಆ ಆರೋಪಿಯನ್ನ ಬಂಧಿಸಿರ್ತಕ್ಕಂಥದ್ದು. ಕಿಡ್ನಾಪ್ ಮಾಡಿದಂತಹ ತೌಹೀದ್ನ ರಕ್ಷಣೆ ಮಾಡಿದ್ದಾರೆ. ನಂತರ ಮಡಿವಾಳ ಪೊಲೀಸ್ ಠಾಣೆಗೆ ಕರೆತರ್ತಾರೆ. ನಂತರ ಪೋಷಕರನ್ನ ಮೀಟ್ ಮಾಡಿದಾಗ ಅವರು ಕಣ್ಣೀರು ಇರ್ತಾರೆ. ನಂತರ ಬಂಡೆಪಾಳ್ಯ ಪೊಲೀಸ್ಗೆ ಆರೋಪಿ ಮತ್ತೆ ಅಪಹರಣಕ್ಕೊಳಗಾದ ಯುವಕರನ್ನ ಇಬ್ಬರನ್ನ ಕರ್ಕೊಂಡೋಗಿ ಬಿಟ್ಟು ಬಂದಿರ್ತಕ್ಕಂಥದ್ದು. ಏನ್ ಪೊಲೀಸ್ ತಪಾಸಣೆ ವೇಳೆ ಇದು ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಸಮಯ ಪ್ರಜ್ಞೆ ಏನು ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಸಮಯ ಪ್ರಜ್ಞೆಯಿಂದ ಆ ಕೊಲೆ ಆಗ್ಬೇಕು, ಅಪಹರಣಕ್ಕಾಗಿ ಒಳಗಾಗಿ ಕೊಲೆ ಆಗ್ಬೇಕಾಗಿದ್ದಂತ ತೋರಿದ್ದು ರಕ್ಷಣೆ ಆಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.